ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ನಾನ್ ವೆಜ್ ಪ್ರಿಯರಿಗಾಗಿ ಮಹಾರಾಜ ಬಿರಿಯಾನಿ ಪಾರ್ಸಲ್ ಹೌಸ್ ತೆರೆಯಲಾಗಿದೆ. 180 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. ನಾಗಭೂಷಣ ಮೋಟಾರ್ಸ್ ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಲಿಂಕ್ಸ್ವ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ನಮಸ್ಕಾರ, ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನೆ. ಜಿಲ್ಲಾಧಿಕಾರಿಗಳಿಂದ ಅಧಿಕಾರಿಗಳ ತರಾಟೆ. ಕುಡಿಯುವ ನೀರು ಒಳಚರಂಡಿ ಕಾಮಗಾರಿಗೆ ವೇಗ ಹೆಚ್ಚಿಸಲು ಸೂಚನೆ. ರೈತರ ಸಂಪೂರ್ಣ ಸಾಲ ಮನ್ನಾಕ್ಕೆ ಒತ್ತಾಯಿಸಿ ನವೆಂಬರ್ 19ರಂದು ವಿಧಾನಸೌಧ ಮುತ್ತಿಗೆ. ಲಕ್ಷ್ಮಣಗೌಡ ಕಡಗಂದೊಡ್ಡಿ. ಕನಿಷ್ಠ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜೆಸ್ಕಾಂ ಗುತ್ತಿಗೆ ನೌಕರರಿಂದ ಅನಿರ್ದಿಷ್ಟ ಧರಣಿ ಆರಂಭ. ಕೃಷಿ ವಿಶ್ವವಿದ್ಯಾಲಯ ನೇಮಕಾತಿಯಲ್ಲಿ ಅಕ್ರಮ. ವಾರದೊಳಗೆ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗದಿದ್ದಲ್ಲಿ ಹೋರಾಟ. ರಘುವೀರ್ ನಾಯಕ್. ವಾಜಪೇಯಿ ವಸತಿ ಯೋಜನೆಯಡಿ ನಿವೇಶನ ಹಂಚಿಕೆಗೆ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಒತ್ತಾಯ. ನಗರದಲ್ಲಿ ಸ್ವಚ್ಛತೆ ನಿರ್ಲಕ್ಷ್ಯ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಚನ್ನಬಂಡದಲ್ಲಿ ಕಾನೂನು ಉಲ್ಲಂಘಿಸಿ ತಂದೆ ಮಗನಿಗೆ ಭೂಮಿ ಮಂಜೂರು. ಮಂಜೂರಾತಿ ರದ್ದಿಗೆ ಡಿಎಸ್ಎಸ್ ಆಗ್ರಹ. ಈದ್ ಇ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಬಳಕೆ ನಿಷೇಧಿಸಲು ಪಿಂಜಾರ ಸಂಘ ಮನವಿ. ಮತ್ತು ದೇವದುರ್ಗ ತಾಲೂಕಿನ ಅಂಜಲದಲ್ಲಿ ಆಕಸ್ಮಿಕ ಬೆಂಕಿಗೆ 4 ಗುಡಿಸಲು ಭಸ್ಮ. ಹಾನಿ. ಒಳಚರಂಡಿ ಹಾಗೂ ಕುಡಿಯುವ ನೀರಿನ ಕಾಮಗಾರಿಗಳನ್ನು ನಿಗದಿಯಂತೆ ನಿರ್ವಹಿಸದೇ ಇದ್ದರೂ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗದೇ ಇರುವ ಕುರಿತು ಜಿಲ್ಲಾಧಿಕಾರಿ ಶರತ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಗರದ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಪ್ರಗತಿ ಪರಿಶೀಲನೆ ಮಾಡಿದರು. ರಾಯಚೂರು ನಗರಸಭೆಯಿಂದ ನಿರ್ವಹಿಸಲಾಗುತ್ತಿರುವ ಯುಜಿಡಿ ಕಾಮಗಾರಿ ಅಪೂರ್ಣವಾಗಿ ನಿಂತು ಹೋಗಿದೆ. 24 ಗಂಟೆ ಕುಡಿಯುವ ನೀರಿನ ಯೋಜನೆ ಸಹ ನಿರೀಕ್ಷಿತ ಪ್ರಗತಿಯಾಗುತ್ತಿಲ್ಲ. ಗುತ್ತಿಗೆದಾರರ ವಿರುದ್ಧ ಸಾಕಷ್ಟು ದೂರುಗಳಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವ ಕುರಿತು ಬೇಸರ ವ್ಯಕ್ತಪಡಿಸಿದರು. 100 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸದೆ ಹೋದಲ್ಲಿ ಆರ್ಥಿಕ ವೆಚ್ಚ ಹೆಚ್ಚಳವಾಗುತ್ತದೆ. ಕಾಲಾವಕಾಶ ವಿಸ್ತರಿಸಿದರೂ ಕಾಮಗಾರಿಯಾಗದೇ ಇರುವ ಕುರಿತು ಗುತ್ತಿಗೆ ಏಜೆನ್ಸಿ ಹಾಗೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಿಂಧನೂರು ನಗರಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇದೆ. ಕಾಮಗಾರಿಗಳನ್ನು ಕಾರಣಗಳನ್ನು ಹೇಳದೆ
ಪೂರ್ಣಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಕುಡಿಯುವ ನೀರು ಹಾಗೂ ಒಳಚರಂಡಿ ಕಾಮಗಾರಿ ವೇಗ ಹೆಚ್ಚಿಸಿ ಕೂಡಲೇ ಮಾಹಿತಿಯನ್ನು ನೀಡಬೇಕೆಂದು ತಾಕೀತು ಮಾಡಿದರು. ನಗರ ಸ್ಥಳೀಯ ಸಂಸ್ಥೆಗಳು ಕೈಗೆತ್ತಿಕೊಂಡಿರುವ ಕಾಮಗಾರಿಗಳ ಪ್ರಗತಿ ಮಾಹಿತಿಯನ್ನು ಪರಿಶೀಲಿಸಿದರು. The same thing is being... I am not talking about this, sir. About switch yard. No, sir, it's not. Just take me to see it. Do it also. Regarding, sir. You keep arguing without... Sir, I am not arguing. I am telling the fact, sir. You can check with the engineers also. If I am telling... There are thousands of projects being executed. There are so many people sitting here who are executing projects here. And you are the only one who is facing so many problems. You want everything in writing. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ನಗರಾಭಿವೃದ್ಧಿ ಕೋಶದ ಅಧಿಕಾರಿ ಈರಣ್ಣ ಬಿರಾದರ್, ನಗರಸಭೆ ಆಯುಕ್ತ ರಮೇಶ್ ನಾಯಕ್, ಸಿಂಧನೂರು ನಗರಸಭೆ ಆಯುಕ್ತ ವಿರೂಪಾಕ್ಷಪ್ಪ ಸೇರಿ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಗ್ರಾಮೀಣ ಜನರ ಪುನಶ್ಚೇತನಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ನವೆಂಬರ್ 19ರಂದು ವಿಧಾನಸೌಧ ಮುತ್ತಿಗೆ ಹಾಕಲು ನಿರ್ಧರಿಸಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಗೌಡ ಕಡಗಂದೊಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಳೆ ಅಭಾವದಿಂದ ಬರ ಪೀಡಿತ ಪ್ರದೇಶವೆಂದು ಘೋಷಿಸಿದ್ದರೂ ಇಂದಿಗೂ ಪರಿಹಾರ ಕಾರ್ಯಗಳನ್ನು ರಾಜ್ಯ ಸರ್ಕಾರ ಪ್ರಾರಂಭಿಸಿಲ್ಲ. ಬೆಳೆ ನಷ್ಟವಾದರೆ ರೈತರಿಗೆ ಪರಿಹಾರ ವಿತರಿಸಿಲ್ಲ. ಕುಡಿಯುವ ನೀರು ಹಾಗೂ ಮೇವು ಬ್ಯಾಂಕ್ ಪ್ರಾರಂಭಿಸುವ ಪ್ರಯತ್ನಗಳು ಸಹ ನಡೆಯುತ್ತಿಲ್ಲ. ಕೇವಲ ಘೋಷಣೆಯಿಂದ ಮಾತ್ರ ಬರ ಪರಿಹಾರವಾಗುವುದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬರ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ವಿಫಲವಾಗಿವೆ ಎಂದರು. ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಮಾಡಲಾಗಿದೆ, ಆದರೆ ಇಂದಿಗೂ ರೈತರ ಸಾಲ ಮನ್ನಾ ಹಣ ಬಿಡುಗಡೆ ಮಾಡಿಲ್ಲ. ಹೊಸ ಸಾಲಗಳು ದೊರೆಯುತ್ತಿಲ್ಲ. ರಾಷ್ಟ್ರೀಕೃತ ಬ್ಯಾಂಕುಗಳು ಸರ್ಕಾರ ಮಾತು ಕೇಳದೆ ಒತ್ತಾಯದ ವಸೂಲಿಗೆ ಮುಂದಾಗಿವೆ. ಋಣಮುಕ್ತಗೊಳಿಸುವುದಾಗಿ ಹೇಳುತ್ತಿದ್ದರೂ ರೈತರು ಸಂಪೂರ್ಣ ಸಾಲ ಮನ್ನಾ ಘೋಷಣೆ ಮಾಡದೆ ಸಾಲ ಮುಕ್ತಗೊಳಿಸಲು ಹೇಗೆ ಸಾಧ್ಯವೆಂದರು. ಮಾರುಕಟ್ಟೆಯಲ್ಲಿ ಭತ್ತ, ಈರುಳ್ಳಿ ಬೆಲೆಗಳು ಕುಸಿತವಾಗಿವೆ. ಬೆಂಬಲ ಬೆಲೆಯಲ್ಲಿ ಖರೀದಿಸುವ ಪ್ರಕ್ರಿಯೆ ನಡೆಸಲು ಸಹ ಸರ್ಕಾರ ಆಸಕ್ತಿ ತೋರುತ್ತಿಲ್ಲ. ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಕಂತು ಭರಿಸಿದ ರೈತರಿಗೆ ಪರಿಹಾರವೇ ವಿತರಣೆಯಾಗಿಲ್ಲ. ಹಿಂಗಾರು ಬೆಳೆಗೆ ಫಸಲ್ ಬಿಮಾ ಯೋಜನೆ ವಿಮಾ ಕಂತು ಕಟ್ಟುವಂತೆ ಇಲಾಖೆ ಹೇಳುತ್ತಿದೆ. ರೈತರನ್ನು ಸಮಸ್ಯೆಗಳ ಸುಳಿಗೆ ಸಿಲುಕುವಂತೆ ಮಾಡಿರುವ ಸರ್ಕಾರದ ವಿರುದ್ಧ ನಡೆಯಲಿರುವ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲಿ ರೈತರು ಭಾಗವಹಿಸುವಂತೆ ಮನವಿ ಮಾಡಿದರು. ಅದೇ ರೀತಿ ನವೆಂಬರ್ 30ರಂದು ದೆಹಲಿಯಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ಅಖಿಲ ಭಾರತ ಮಟ್ಟದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಜಿಲ್ಲೆಯಿಂದ ರೈತರು ಭಾಗವಹಿಸುವುದಾಗಿ ಹೇಳಿದರು. ಇದುವರೆಗೆ ಬರಗಾಲದ ರೊಕ್ಕ ಬಂದಿದೆ, ಕೆಲವು ಕಡೆ ಮಳೆ ಇಲ್ಲ ಕೆಲವು ಜಿಲ್ಲೆಗಳಲ್ಲಿ, ಆದರೂ ಕೂಡ ರಾಜ್ಯ ಸರ್ಕಾರ ರೈತರು ಕೂಡ ಗಮನ ಹರಿಸಬಹುದು. ಆದ ಕಾರಣ ಇದೇ ತಿಂಗಳ 19ನೇ ತಾರೀಕು ಎಲ್ಲ ರಾಜ್ಯದ ರೈತರು ವಿಧಾನಸೌಧ ಮುತ್ತಿಗೆ ಹಮ್ಮಿಕೊಂಡಿದೆ. ಯಾಕಂದರೆ ಇವರೆಲ್ಲ ಸರ್ಕಾರಗಳು ಇವಾಗ ಬೆಳೆ ವಿಮೆ ಕಟ್ಟಿದರೂ ಕೂಡ ಬೆಳೆ ವಿಮೆ ಬಂದಿಲ್ಲ. ಇನ್ನೊಂದು ಬರಗಾಲದ ಕುಡಿಲಿಕ್ಕೆ ಕೆಲವು ಹಳ್ಳಿಗಳಲ್ಲಿ ನೀರಿನ ತೊಂದರೆ ಇದೆ. ದನಕರುಗಳಿಗೆ ಪಶುವಿಗೆ ಮೇವು ಇಲ್ಲ. ಮೇವು ಬೇಕು ತಿನ್ನಬೇಕಾದ್ರೆ ಮೇವು ಕೊಡಬೇಕಾದ್ರೆ ಅದು ಕೂಡ ಗಮನಕ್ಕೆ ಇಲ್ಲ ಸರ್ಕಾರಕ್ಕ. ಇವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ನಾವು 19ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಅಷ್ಟರ ಮಟ್ಟಿಗೆ ಅವರು ಮುಂದೆ ಏನು ಇದು ಕ್ರಮ ತಗೊಳ್ಳಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಎಲ್ಲಿ ನೋಡಿದ್ರೆ ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಚಳವಳಿಯನ್ನು ಹಮ್ಮಿಕೊಳ್ತೀವಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸಿದೆ. ಮತ್ತೆ ನರೇಂದ್ರ ಮೋದಿಯವರು 2014ರಲ್ಲಿ ಬಂದಾಗ ಎಲ್ಲ ರೈತರಿಗೆ ನಾವು ಇದು ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದರು ಸ್ವಾಮಿನಾಥನ್ ವರದಿ ಅಂತ. ಆದರೆ ಇದುವರೆಗೆ 4 ವರ್ಷ ಆದರೂ ಕೂಡ ಇದುವರೆಗೆ ಯಾವುದೂ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಇವತ್ತಿನ ದಿನ ಮಾರುಕಟ್ಟೆಯಲ್ಲಿ ಭತ್ತ 1300-1400 ಮಾರಾಟತ್ತೆ, ಉಳ್ಳಾಗಡ್ಡೆ ಅಂತೂ 500-600 ಮಾರಾಟತ್ತೆ. ನರೇಂದ್ರ ಮೋದಿಯವರು ಏನು 15 ಲಕ್ಷ ಜೀರೋ ಅಕೌಂಟ್ಗೆ ಆಗ್ತೀವಂತ ಅದು ಕೂಡ ಆಗಲಿಲ್ಲ. ಅದಕ್ಕೂ ಕೂಡ ನಾವು
ಈ ಒಂದು ಪ್ರತಿಭಟನೆ ನವೆಂಬರ್ 30ನೇ ತಾರೀಕು ದಿಲ್ಲಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ನರೇಂದ್ರ ಮೋದಿ ಮೇಲೆ ನಾವು ಆರೋಪ ಮಾಡಕ್ಕ ಹೋಗ್ತೀವಿ. ಇನ್ನು ಉಳಿದಿದ್ದು ನಮ್ಮ ನಾರಾಯಣ ಸಂಘದ ಮುಖಂಡ ಸೂಗುರಯ್ಯ ಸ್ವಾಮಿ ಆರ್ಎಸ್ ಮಠ ಮಾತನಾಡಿ, ನಾರಾಯಣಪುರ ಬಲದಂಡ ಕಾಲುವೆ ನೀರು ಸ್ಥಗಿತಗೊಳಿಸಲು ನಿರ್ಧರಿಸಿರುವ ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧಾರ ಅವೈಜ್ಞಾನಿಕವಾಗಿದೆ. ಏಕಾಏಕಿ ನೀರು ಸ್ಥಗಿತಗೊಳಿಸಿದರೆ ಬಲದಂಡೆ ಕಾಲುವೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆದ ಮೆಣಸಿನಕಾಯಿ ಹತ್ತಿ ಬೆಳೆಗಳು ಹಾನಿಯಾಗುತ್ತವೆ. ಕೊಹಿನಾನ್ದಿಂದ ನೀರು ತಂದಾದರೂ ಬೆಳೆಗಳನ್ನು ರಕ್ಷಿಸಬೇಕೆಂದು ಒತ್ತಾಯಿಸಿದರು. ನವೆಂಬರ್ 16ರಂದು ಜಾಲಹಳ್ಳಿ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸುವುದಾಗಿ ಹೇಳಿದರು. ಜಲಾಶಯದಲ್ಲಿ ನೀರು ಇಲ್ಲದೇ ಇರುವುದರಿಂದ ಕಾಲುವೆ ನೀರು ಹರಿಸುವುದಿಲ್ಲ ಎಂದು ಐಸಿಸಿ ಸಭೆ ನಿರ್ಧರಿಸಿದೆ. ಆದರೆ ಕಾಲುವೆ ವ್ಯಾಪ್ತಿಯಲ್ಲಿ ಮೊದಲ ಬೆಳೆಗೆ ನೀರು ಹರಿಸಿದಂತಾಗಿದೆ. ಬೆಳೆಗಳು ಹಾನಿಯಾಗುವ ಮುನ್ನ ರಕ್ಷಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮುಂಗಾರು ಬೆಳೆ ಸಾಕಷ್ಟು ಬೆಳವಣಿಗೆ ಇದ್ದು ಬೆಳೆ ಕೂಡ ಈಗಿರೋದ್ರಿಂದ ಅಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಅಲ್ಲಿ ಒಂದು ಅಲ್ಲಿರ್ತಕ್ಕಂಥ ನೀರು ನಿರ್ವಹಣೆ ಮಾಡುವಂಥ ಅಧಿಕಾರಿಗಳು ಮತ್ತು ಅಲ್ಲಿ ಎಲ್ಲರೂ ಸೇರಿ ಒಂದೇನು ಮೀಟಿಂಗ್ ಮಾಡಿ ಅಲ್ಲಿ ನೀರು ಕೇವಲ ಇನ್ನು 5 ದಿನಗಳು ಮಾತ್ರ ಕೊಡ್ತೀವಿ ಅನ್ನುವಂಥ ಒಂದು ವಿಚಾರಗಳನ್ನು ಕಸಿ ಅಲ್ಲಿ ಸಭೆ ಕರೆದಿದ್ದಾರೆ. ಆ 5 ದಿನಗಳು ಕೊಟ್ಟರೆ ಇವತ್ತಿರ್ತಕ್ಕಂಥ ಈಗೇನು ಬೆಳೆ ನಿಂತಿರುವಂಥ ಬೆಳೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಏನಂತಂದರೆ ಇವತ್ತು ಮುಂದಿನ ಜನವರಿವರೆಗೂ ಕೂಡ ನೀರು ಮುಂದುವರಿಸಿದರೆ ಈ ಬೆಳೆ ಸಂಪೂರ್ಣ ಬರೋದಕ್ಕೆ ಸಾಧ್ಯ ಐತೆ. ಇವರು ಇಂಥ ಒಂದು ಹೇಳಿಕೆ ಕೊಟ್ಟು ಈ ನೀರಿನ ನಿರ್ವಹಣೆ ಮಾಡಲಿ ಬೇರೆ ಬೇರೆ ರೂಪದಲ್ಲಿ ಈಗಿರುವಂಥ ನೀರು 50 TMC ಸ್ಟಾಕ್ ಇದೆ. ಆ 50 TMC ಇಲ್ಲೆಲ್ಲ ಇದೆ ವಿವರವಾಗಿ ಆ ಕಡೆಗೆ ಇಷ್ಟು ಈ ಕಡೆಗೆ ಇಷ್ಟು ಅಂತೇಳಿ ನಿರ್ವಹಣೆ ಮಾಡೋದಕ್ಕೆ ಒಂದು ರೂಪರೇಷನ್ ಮಾಡಿಸಿ ಕೇವಲ 5 ದಿನಗಳು ಮಾತ್ರ ನೀರು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಇದು ನಮಗೆ ಸರಿಯಲ್ಲ. ಈಗೇನಾದರೂ 5 ದಿನ ನೀರು ಕೊಟ್ಟರೆ ಈಗಿರುವಂಥ ಬೆಳೆ ಸಂಪೂರ್ಣ ನಾಶ ಆಗುತ್ತೆ. ಅದಕ್ಕೆ ನಾವೆಲ್ಲ ಅವಕಾಶ ಕೊಡೋಂಗಿಲ್ಲ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಜನವರಿವರೆಗೂ ನೀರು ಕೊಡಲೇಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇದೇ ದೇವದುರ್ಗದಲ್ಲಿ ನಾಳೆ ಈ ನವೆಂಬರ್ 16ನೇ ತಾರೀಕಿಗೆ ಜಾಲಹಳ್ಳಿ ಕ್ರಾಸ್ನಲ್ಲಿ ರಸ್ತೆ ರೋಕ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ. ಕಾರಣ ಈಗ ಅದನ್ನು ನಿರಂತರವಾಗಿ ನೀರು ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕನ್ನುವಂಥ ಒಂದು ವಿಚಾರ ಇಟ್ಕೊಂಡು ನೀರೀಗ ಕೂಡಲೇ ತಕ್ಷಣ ಬಂದ್ ಮಾಡುವಂಥ ಕೆಲಸ ಮಾಡಿದೆ. ಎಷ್ಟು 6,000 ಹೆಕ್ಟರ್ ಹತ್ತಿ ಲಾಸ್ ಆಗುತ್ತೆ. 15 ಡಿಸ್ಟ್ರಿಬ್ಯೂಟರ್ ಕೇವಲ ಡಿಸ್ಟ್ರಿಬ್ಯೂಟರ್ಗಳು 3-4 ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಬೆಳೆಗಳು ಈ ರೀತಿ ನಷ್ಟ ಆಗ್ತವೆ. ಒಂದು 15 ಡಿಸ್ಟ್ರಿಬ್ಯೂಟರ್ನಲ್ಲಿ 6,000 ಹೆಕ್ಟರ್ ಹತ್ತಿ ನಾಶ ಆಗುತ್ತೆ ನೀರಿಲ್ಲ ಅಂದರೆ. 14ನೇ ಡಿಸ್ಟ್ರಿಬ್ಯೂಟರ್ನಲ್ಲಿ 20,000 ಹತ್ತಿ ಬೆಳೆ ನಷ್ಟ ಆಗುತ್ತದೆ. ಅದೇ ರೀತಿ ಅಲ್ಲೆಲ್ಲ ಹತ್ತಿ ಮೆಣಸಿನಕಾಯಿ ಜೋಳಿರ್ತವ್ರೆ. ಅದೇ ರೀತಿ 17ನೇ ಡಿಸ್ಟ್ರಿಬ್ಯೂಟರ್ನಲ್ಲಿ 12,748 ಹೆಕ್ಟರ್ನಲ್ಲಿ ಮೆಣಸಿನಕಾಯಿ ಸರ್ವನಾಶ ಆಗುತ್ತದೆ. ಮತ್ತೆ 3,120 ಟೋಟಲ್ 3,120 ಹೆಕ್ಟರ್ನಲ್ಲಿ ಅಲ್ಲಿ 17ನೇ ಡಿಸ್ಟ್ರಿಬ್ಯೂಟರ್ನಲ್ಲಿ ಬೆಳೆ ನಾಶ ಆಗುತ್ತಾ. ಅದೇ ರೀತಿ 18ನೇ ಡಿಸ್ಟ್ರಿಬ್ಯೂಟರ್ನಲ್ಲಿ 3,900 ಹೆಕ್ಟರ್ನಲ್ಲಿ ಮೆಣಸಿನಕಾಯಿ, ಆಮೇಲೆ 5,100 ಎಕರೆಯಲ್ಲಿ ಹತ್ತಿ, ಟೋಟಲ್ 2 ಸೇರಿದ್ರೆ 9,000 ಹೆಕ್ಟರ್ ಬೆಳೆ ಅಲ್ಲಿ ಲಾಸ್ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಈ ಜಿಲ್ಲಾಡಳಿತ ಆಗಲಿ ಅಥವಾ ಸಂಬಂಧಪಟ್ಟಂಥ ಅಲ್ಲಿ ಏನು ಅಧಿಕಾರಿಗಳಿದ್ದಾರೆ, ಚೀಫ್ ಇಂಜಿನಿಯರ್ ಇರಲಿ, ಇನ್ನು ಯಾರೇ ಇರಲಿ, ಅದನ್ನು ರಾಜಕಾರಣಿಗಳು ಪ್ರತಿಯೊಬ್ಬರು ಇದನ್ನು ಗಮನಿಸಿ ಕೂಡಲೇ ಈ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ನಾಶ ಆಗ್ತಾರೆ ಅಂತೇಳಿ ನಾವು ಅದಕ್ಕೆ 14ನೇ ತಾರೀಕಿಗೆ ಚಳವಳಿಯಲ್ಲಿ. ಈ ಸಂದರ್ಭದಲ್ಲಿ ವಿಶ್ವನಾಥ ರೆಡ್ಡಿ ಜೀನೂರ್, ಬಸವರಾಜ್ ಮಲ್ಲಿಗೆಮಡು, ಬೋದಯ್ಯ ಸ್ವಾಮಿ ಗೊಬ್ಬೂರು, ನಾಗಿರೆಡ್ಡಿ ಸೇರಿ ಇತರರು ಉಪಸ್ಥಿತರಿದ್ದರು. ಜೆಸ್ಕಾಂ ಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜೆಸ್ಕಾಂ ಡಿಇಒ ಮತ್ತು ಕಚೇರಿ ಸಹಾಯಕ ಗುತ್ತಿಗೆ ನೌಕರರ ಸಂಘ ಎಐಯುಟಿಯುಸಿ ಸಂಯೋಜಿತದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಮುಷ್ಕರ ಪ್ರಾರಂಭಿಸಿದ್ದಾರೆ. ನ್ಯೂ ಭಾರತ್ ಸೀಸಿಂಗ್ ಮತ್ತು ಸೆಕ್ಯೂರಿಟಿ ಏಜೆನ್ಸಿ ರಾಣಿ ಬೆನ್ನೂರು ಅವರು ಇನ್ನೂ ಅನೇಕ ನೌಕರರಿಗೆ ಬಾಕಿ ಉಳಿಸಿಕೊಂಡಿರುವ 3 ತಿಂಗಳ ವೇತನವನ್ನು ಕೂಡಲೇ ಪಾವತಿ ಮಾಡಬೇಕು. ನ್ಯೂ ಭಾರತ್ ಸೀಸಿಂಗ್ ಮತ್ತು ಸೆಕ್ಯೂರಿಟಿ ಏಜೆನ್ಸಿ ಕಳೆದ 1 ವರ್ಷದ ಪಿಎಫ್ ಕೊಡುಗೆಗಳನ್ನು ಪಿಎಫ್ ಖಾತೆಗೆ ಸಂದಾಯ ಮಾಡಬೇಕು. ಪ್ರಸಕ್ತ ಟೆಂಡರ್ ಪಡೆದಿರುವ ಎಸ್ಎಂಎಸ್ ಇಂಜಿನಿಯರಿಂಗ್ ಅಂಡ್ ಮ್ಯಾನ್ ಪವರ್ ಏಜೆನ್ಸಿ ಕಂಪನಿ ವೇತನ ಪ್ರಕಾರ ನೌಕರರ ಖಾತೆಗೆ ಪಾವತಿಸಬೇಕು.
ಇದುವರೆಗೂ ಕಡಿಮೆ ನೀಡಿರುವ ವೇತನ ವ್ಯತ್ಯಾಸದ ಅರಿಯರ್ಸ್ ನೀಡಬೇಕೆಂದು ಆಗ್ರಹಿಸಿದರು. ಕನಿಷ್ಠ ವೇತನ ಜಾರಿಯಾಗಲಿ ಜಾರಿಯಾಗಲಿ. ಒಂದು ವರ್ಷದಿಂದ ಪಿಎಫ್ ಕೊಡದ ಏಜೆನ್ಸಿಗೆ ಧಿಕ್ಕಾರ ಧಿಕ್ಕಾರ. ಈ ಕೊಡಲೇ ಪಿಎಫ್ ಅನ್ನು ಜಾರಿಗೊಳಿಸಿ ಜಾರಿಗೊಳಿಸಿ. ಏಜೆನ್ಸಿಗೆ ಧಿಕ್ಕಾರ ಧಿಕ್ಕಾರ. ಸಮರ್ಪಕವಾಗಿ ಜಾರಿಗೊಳಿಸಿ ಕನಿಷ್ಠ ವೇತನ ಜಾರಿಯಾಗಲಿ ಜಾರಿಯಾಗಲಿ. ಎ ಯು ಟಿ ಯು ಸಿ ಜಿಂದಾಬಾದ್. ಕನಿಷ್ಠ ವೇತನ ಜಾರಿಗೊಳಿಸಿ ಜಾರಿಗೊಳಿಸಿ. ಒಂದು ವರ್ಷದಿಂದ ಪಿಎಫ್ ಕಟ್ಟದ ಏಜೆನ್ಸಿಯನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿ ಸೇರಿಸಿ. ಶಿಕ್ಷಿಸಿ. ಹೊರಗುತ್ತಿಗೆ ರದ್ದಾಗಲಿ ರದ್ದಾಗಲಿ. ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಬೇಕೇ ಬೇಕು. ಹೊರಗುತ್ತಿಗೆ ಪದ್ಧತಿ ರದ್ದು ಮಾಡಿ ರದ್ದು ಮಾಡಿ. ಹೊರಗುತ್ತಿಗೆ ಪದ್ಧತಿ ರದ್ದಾಗಲಿ ರದ್ದಾಗಲಿ. ಸಿಂಧನೂರು ವಿಭಾಗದ ಪ್ರಸಕ್ತ ಟೆಂಡರ್ ಪಡೆದ ನೌಕರರಿಗೆ ಬಾಬು ಸುಭಾನಿ ಎಲೆಕ್ಟ್ರಿಕಲ್ಸ್ ಅವರು ಕನಿಷ್ಠ ವೇತನದ ಪ್ರಕಾರ ವೇತನ ನೌಕರರ ಖಾತೆಗೆ ಪಾವತಿಸಬೇಕು. ಇದುವರೆಗೆ ಕಡಿಮೆ ನೀಡಿರುವ ವೇತನ ವ್ಯತ್ಯಾಸದ ಅರಿಯರಸ್ ನೀಡಬೇಕು. ನೇಮಕಾತಿ ಪತ್ರ, ಗುರುತಿನ ಚೀಟಿ, ಹಾಜರಾತಿ ನಿರ್ವಹಣೆ, ವೇತನ ಚೀಟಿ, ಕನಿಷ್ಠ ವೇತನ ಬ್ಯಾಂಕ್ ಖಾತೆಗೆ ವೇತನ ಕಡ್ಡಾಯ. ಪ್ರತಿ ತಿಂಗಳು ನಿಯತವಾಗಿ ವೇತನ ಪಾವತಿಸುವುದು, ಪಿಎಫ್, ಇಎಸ್ಐ ಹಾಗೂ ಬೋನಸ್ ಇತ್ಯಾದಿ ಸವಲತ್ತುಗಳನ್ನು ಖಾತ್ರಿಪಡಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಪದ್ಧತಿಯನ್ನು ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ. ಹೊರಗುತ್ತಿಗೆ ನೌಕರರಿಗೆ ಕಾರ್ಮಿಕರ ಹೋರಾಟ ಚುನಾವಾಗಲಿ ಚುನಾವಾಗಲಿ ಮುಂದಾಗಿ ಕಾರ್ಮಿಕರೇ ಮುಂದಾಗಿ ನೌಕರರಿಗಾಗುತ್ತಿರುವ ಅನ್ಯಾಯ ನಿಲ್ಲಲಿ ನಿಲ್ಲಲಿ. ಕನಿಷ್ಠ ವೇತನ ಜಾರಿಯಾಗಲಿ ಜಾರಿಯಾಗಲಿ. ಜೆಸ್ಕಾಂ ಡಾಟಾ ಎಂಟ್ರಿ ಆಪರೇಟರ್ಸ್ ಹಾಗೂ ಆಫೀಸ್ ಅಸಿಸ್ಟೆಂಟ್ಸ್ ಯೂನಿಯನ್ ಜಿಲ್ಲಾಪಾಲ್, ಕೆಪಿಟಿಸಿಎಲ್ ಯೂನಿಯನ್ ಜಿಲ್ಲಾಪಾಲ್, ಜಿಲ್ಲಾಪಾಲ್ ಹೊರಗುತ್ತಿಗೆ ನೌಕರರ ಹೋರಾಟ ಚುನಾವಾಗಲಿ ಚುನಾವಾಗಲಿ. ಹೊರಗುತ್ತಿಗೆ ರದ್ದಾಗಲಿ ರದ್ದಾಗಲಿ. ಸೇವಾ ಭದ್ರತೆ ಬೇಕೇ ಬೇಕು. ನೌಕರರಿಗೆ ಹಾಜರಾತಿ ನಿರ್ವಹಣೆ ಮಾಡಬೇಕು. ಸೌಲಭ್ಯ ಜಾರಿ ಮಾಡಿ. ಹೊರಗುತ್ತಿಗೆ ನೌಕರರಿಗೆ ಆರೋಗ್ಯ ವಿಮೆ. ಪ್ರತಿಭಟನೆಯಲ್ಲಿ ಎಐಯುಟಿಯುಸಿ ಜಿಲ್ಲಾಧ್ಯಕ್ಷ ವೀರೇಶ್ ಎನ್ಎಸ್, ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷೆ ಶೈಲಜಾ, ಅಮರೇಶ್, ಜಿಲ್ಲಾ ಕಾರ್ಯದರ್ಶಿ ಎಂಡಿ ಅಹಮದ್, ಅಜರ್, ದೀಪಕ್, ವರೇಶ್ ಕಡಗೋಲು ಸೇರಿದಂತೆ ಜೆಸ್ಕಾಂ ಗುತ್ತಿಗೆ ನೌಕರರು ಭಾಗವಹಿಸಿದರು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿಯಲ್ಲಿ ನಡೆದಿರುವ ಅಕ್ರಮ ತಡೆಯಲು ವಾರದೊಳಗೆ ಕ್ರಮ ಕೈಗೊಳ್ಳದೇ ಇದ್ದರೆ ಕೃಷಿ ವಿಶ್ವವಿದ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್ ಎಚ್ಚರಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2017ರಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳಿಗೆ ನಡೆದ ನೇಮಕಾತಿಯಲ್ಲಿ ಅಕ್ರಮ ನಡೆಸಿ ಅರ್ಹರನ್ನು ಆಯ್ಕೆ ಮಾಡದೇ ಇರುವ ಕುರಿತು ಈಗಾಗಲೇ ಸದಸ್ಯರು, ಜಿಲ್ಲೆಯ ಶಾಸಕರು, ಕುಲಪತಿಗಳಿಗೆ ದೂರು ನೀಡಲಾಗಿದೆ. ನೇಮಕಾತಿಯಲ್ಲಿ ನಡೆದಿರುವ ಅಕ್ರಮ ಕುರಿತು ಶಾಸಕರು, ಸಂಸದರು ಪ್ರತ್ಯೇಕ ಸಭೆ ನಡೆಸಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸ್ಕೋರ್ ಕಾರ್ಡ್ ಅವರಿಗೆ ಕೊಟ್ಟಿದ್ದಾರೆ. ಮೊದಲನೇ ರ್ಯಾಂಕ್ ಅನುಮತ ನಾಯಕನ ಹೆಸರಿದೆ. ಅವರು ಹಿಂದೆ ಮಾರ್ಕ್ಸ್ ಕಟ್ ಮಾಡೋ ಸಾಧ್ಯತೆ ಇತ್ತು, ಅನುಮತ ರ್ಯಾಂಕ್ ಕಟ್ ಮಾಡಿದ್ದಾರೆ. ಆದರೂ ಸಮೇತ ಅದನ್ನು ಮೀರಿ ಆತ ಮೊದಲನೇ ರ್ಯಾಂಕ್ ಬಂದ. ನಾಲ್ಕನೇ ರ್ಯಾಂಕ್ ಬಂದಂತ ಪ್ರವೀಣ್ ಕುಮಾರ್ ಗೆ ಕೊಡುವಂತ ಅನಿವಾರ್ಯತೆ ನಿಮಗೆ ಏನು ಸೃಷ್ಟಿಯಾಗಿದೆ? ನೇಮಕಾತಿ ಪ್ರಕ್ರಿಯೆ ನಡೆಯಬೇಕಾದ್ರೆ ಸಾಕಷ್ಟು ಕೂಲಂಕುಷವಾಗಿ ತನಿಖೆ ಮಾಡಿ ಸ್ಕ್ರೂಟಿನಿ ಮಾಡಿ ಒಂದು ಕೈಪ ಎಲ್ಲಾ ಕಾಲದಲ್ಲಿ ಸ್ಕ್ರೂಟಿನಿ ಆಗುತ್ತೆ. ಸ್ಕ್ರೂಟಿನಿ ಆದ ನಂತರ ಸಂದರ್ಶನಕ್ಕೆ ಹಾಜರಾಗಬೇಕಾದ್ರೆ ಅಲ್ಲಿ ಸಂದರ್ಶನಕಾರರು ಕೇವಲ ಯೂನಿವರ್ಸಿಟಿಯವರು ಮಾತ್ರ ಇರಲ್ಲ, ICAR ಅಂತ ಬಂದಿರ್ತಾರೆ, ಭಾರತೀಯ ಕೃಷಿ ಸಂಶೋಧನಾ ಅನುಸಂಧಾನ ಪರಿಷತ್ತಿನಿಂದ ಬಂದಿರ್ತಾರೆ, ಸಾಕಷ್ಟು ಎಕ್ಸ್ಪರ್ಟ್ಗಳು ಬಂದಿರ್ತಾರೆ. ಅವರು ಬಂದಾಗ ಅವರು ಇಂಟರ್ವ್ಯೂ ಮಾಡ್ತಾ ಇರೋದು ಎಸ್ ಈಸ್ ರೈಟ್ ಆ ಮಾತ. ಅವರು ಇಂಟರ್ವ್ಯೂ ಮಾಡಿ ಮಾರ್ಕ್ಸ್ ಕೊಡ್ತಾರೆ, ಒಂದು ಸ್ಕೋರ್ ಕಾರ್ಡ್ ಮಾಡ್ತಾರೆ. ಆ ಸ್ಕೋರ್ ಕಾರ್ಡ್ ಮಾಡಿದ ನಂತರ ಆ ಸ್ಕೋರ್ ಕಾರ್ಡ್ ಅಲ್ಲಿ ಅವರು ಏನೇನು ಮಾರ್ಕ್ಸ್ ಯಾವ್ದು ಅಂತ ನಮೂದು ಮಾಡಿರ್ತಾರೆ.
ಮಾಡಿದ್ದೀನಿ ಅಂದ್ರೆ ಆ ಏನು ಆಯ್ಕೆ ಕಮಿಟಿ ಇರುತ್ತೆ, ಆ ಆಯ್ಕೆ ಕಮಿಟಿಯ ಚೇರ್ಮನ್ ಡಿ ಸಿ ಅವರು ಏನಿರ್ತಾರೆ, ರಿಜಿಸ್ಟರ್ ಅವರು ಏನಿರ್ತಾರೆ, ಅವರ ಸಮ್ಮುಖದಲ್ಲೇ ಅದನ್ನೆಲ್ಲ ಬರೆದ ಮೇಲೆ ಸ್ಕೋರ್ ಕಾರ್ಡ್ನ ಅವರ ಸಮ್ಮುಖದಲ್ಲೇ ಅದನ್ನ ಸೀಲ್ ಮಾಡಬೇಕು. ಒಂದು ವೇಳೆ ಅವತ್ತೇ ಪ್ರಕಟಿಸಿದ್ರೆ ಅವತ್ತೇ ಪ್ರಕಟಿಸಬೇಕು, ಇಲ್ಲ ಬೋರ್ಡ್ ಮೀಟಿಂಗ್ ಅಲ್ಲಿ ನೀವು ಅದನ್ನ ಕ್ಲಿಯರ್ ಮಾಡಬೇಕಾಗಿತ್ತು, ಸರ್ಕಾರ ಗಮನಿಸಬೇಕಂತ ಮಾಡಿದ್ದೀವಿ ಅಂದ್ರೆ ಅದನ್ನ ಅವರು ಎದುರಿನಲ್ಲಿ ಸೀಲ್ ಮಾಡಬೇಕು. ನೀವು ನೋಡಿ ಕ್ವಶನ್ ಪೇಪರ್ಗಳು ಬಂದಾಗ ಸೀಲ್ ಆಗಿ ಬಂದಿರ್ತವೆ, ಇದು ತೆಗಿಬೇಕಾದ್ರೆ ಆ ಮುಖ್ಯಸ್ಥರುಗಳು ಸಹಿ ತಗೊಂಡು ಓಪನ್ ಮಾಡ್ತಾರೆ. ಆದ್ರಿಂದ ಯೂನಿವರ್ಸಿಟಿಯಲ್ಲಿ ಮೊದಲು ಸಂದರ್ಶಕರು ಬಂದು ಸಂದರ್ಶನ ಮಾಡಿ ಹೋಗಿ ಸಂದರ್ಶಕರು ಕೈಯಲ್ಲಿ ಹೋಗಿದಂತ ಕೆಲವು ವಿದ್ಯಾರ್ಥಿಗಳು ಸಂದರ್ಶಕರನ್ನ ಕೇಳ್ತಾರೆ, ಏನ್ ಸರ್ ನನ್ ಏನ ಆಗಬಹುದ ಅಂತ. ಯಾಕಂದ್ರೆ ಗುರುಗಳು ಆತ್ಮೀಯ ಅಂತಾರ, ಸರ್ ನಾನು ಚೆನ್ನಾಗಿ ಮಾಡಿದ್ದೀನಿ ಎಂದ್ರು ಹೇಗೆ ಅಂತ ಕೇಳಿದಾರೆ. ಎಸ್ ನೀನ್ ಚೆನ್ನಾಗಿ ಮಾಡಿದ್ಯಪ್ಪ, ಸಾಧ್ಯತೆಗಳಿಲ್ಲ ಅಂತ ಕೇಳಿರ್ತಾರ, ಆಗಿದ್ದಂತೆ ಯಾರು ಒಬ್ಬ ಹೇಳಲ್ಲ. ಆದ್ರೆ ಇವರು ಸಂದರ್ಶಕರು ಹೋದ ನಂತರ ಮುಂದೆ ಕೆಲವು ಕಡೆ ಬೆಳೀತಾರ, ಅಂದ್ರೆ ಆ ಕ್ಯಾಂಡಿಡೇಟ್ ಕೊಡಲಾರ್ದ ಬೇರೆ ಕ್ಯಾಂಡಿಡೇಟ್ಗಳು ನೀವು ಕ್ಲೀನ್ ಮಾಡ್ಕೊಂಡ್ರೆ ಮುಂದೆ ಪ್ರಾಪರ್ ಎನ್ ಓ ಸಿ ಸರಿ ಇಲ್ಲ, ಎನ್ ಓ ಸಿ ಇಲ್ಲ, ಕ್ಲಿಯರ್ ಕಾಣುತ್ತೆ ಸರ್. ಈಗ ಬಿಸಿನೇ ಮಾಡಿದ್ದಾರೆ, ಬಿಸಿನೇ ಮಾಡಿದ್ದಾರೆ, ಇದರಲ್ಲಿ ಅವರ ಸಾಧನೆ ಮಾಡಿದ್ರು ಬಿಸಿ. ತದನಂತರ ಇದು ತಪ್ಪು ಆಗ್ತಾ ಇದೆ ಅಂತ ಗೊತ್ತಿದ್ದಂತ ರಿಜಿಸ್ಟರ್ ಬುದ್ಧಿ ಸಂಬಂಧ ಅವ್ರೇನ್ ಮಾಡ್ತಾರೆ, ಅವರು ಸಹ ಸೈನ್ ಮಾಡಿದ್ರು ಎಲ್ಲ ಕಡೆ. ನಾವು ವಿದ್ಯಾರ್ಥಿಗಳು ಕೊಡಕ್ ಹೋದಾಗ ಇವ್ರು ನಾನು ಮಾಡಿಲ್ಲ, ರಿಜಿಸ್ಟರ್ ಬಿಸಿ ಅವ್ರು ಮಾಡಿದ್ದಾರೆ, ಸ್ವಾಮಿ ನೀವೇ ಕೊಟ್ಟಿದ್ರಿ, ನೀವೇ ಸೈನ್ ಮಾಡಿದ್ರಿ ಅಂತ ಕೇಳಿದಾಗ. ಸಸ್ಯತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಹುದ್ದೆಗೆ ನಡೆದ ನೇಮಕಾತಿಯಲ್ಲಿ ಡಾಕ್ಟರ್ ವಿ ಹನುಮಂತ್ ನಾಯಕ್ ಇವರು ಎಸ್ಟಿ ಕೋಟಾದಡಿ ಅರ್ಜಿ ಸಲ್ಲಿಸಿದ್ದರೂ ಪರಿಗಣಿಸದೆ ಕಡಿಮೆ ಅಂಕ ಪಡೆದಿರುವ ಡಾಕ್ಟರ್ ಪ್ರವೀಣ್ ಕುಮಾರ್ ಇವರನ್ನು ನೇಮಕ ಮಾಡಿಕೊಂಡಿರುವುದು ಭಾರಿ ಅಕ್ರಮ ನಡೆದಿರುವುದಕ್ಕೆ ನಿದರ್ಶನವಾಗಿದೆ. ಸಂದರ್ಶನದಲ್ಲಿ ಮೊದಲ ರ್ಯಾಂಕ್ ಪಡೆದ ಡಾಕ್ಟರ್ ವಿ ಹನುಮಂತ್ ನಾಯಕರನ್ನು ಬಿಟ್ಟು ನಾಲ್ಕನೇ ರ್ಯಾಂಕ್ ಪಡೆದ ಪ್ರವೀಣ್ ಕುಮಾರ್ ಇವರಿಗೆ ಆಯ್ಕೆ ಮಾಡಿರುವ ಹಿಂದೆ ಷಡ್ಯಂತ್ರವಿದೆ, ಭ್ರಷ್ಟಾಚಾರ ನಡೆದಿರುವ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದರು. ಹುದ್ದೆಗೆ ನಡೆಸಿದ ಸಂದರ್ಶನದಲ್ಲಿ ನ್ಯೂ ಕ್ಲಿಯರ್ ಎಂದು ಡಾಕ್ಟರ್ ವಿ ಹನುಮಂತ್ ನಾಯಕ್ ಇವರನ್ನು ತಡೆಯಲಾಗಿದೆ, ಸರಿಯಾದ ದಾಖಲೆಗಳೇ ಇಲ್ಲದೆ ಇದ್ದರೆ ಸಂದರ್ಶನ ನಡೆಸಿದ್ದು ಏಕೆ ಎಂದು ಪ್ರಶ್ನಿಸಿದರು. ಅಕ್ಟೋಬರ್ 6ರಂದು ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಸಭೆ ನಡೆದಿದ್ದು ಸಭೆಯಲ್ಲಿ ಸದಸ್ಯರಾಗಿ ಎಂ ಶಂಕರ್ಗೌಡ ನೇಮಕಾತಿ ಕುರಿತಾಗಿ ಪ್ರಶ್ನಿಸಿದರೆ ಮತ್ತೊಬ್ಬ ಸದಸ್ಯರಾಗಿರುವ ಸಿದ್ದಪ್ಪ ಭಂಡಾರಿ ತಕರಾರು ಮಾಡಿದ್ದಾರೆ. ಹಾಗಾದರೆ ಡಾಕ್ಟರ್ ಪ್ರವೀಣ್ ಕುಮಾರ್ ಇವರೊಂದಿಗೆ ಸಿದ್ದಪ್ಪ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆಯೇ ಎನ್ನುವ ಅನುಮಾನ ವ್ಯಕ್ತಪಡಿಸಿದರು. ಕಡಿಮೆ ಅಂಕ ಪಡೆದವರಿಗೆ ವ್ಯವಸ್ಥಾಪನಾ ಮಂಡಳಿಯು ಬೆಂಬಲಿಸಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಆರೋಪಿಸಿದರು. ವಿಶ್ವವಿದ್ಯಾಲಯಗಳು ನಡೆಸುವ ಆಯ್ಕೆ ಪಟ್ಟಿ ಹಾಗೂ ಸಭೆ ನಡವಳಿಗಳನ್ನು ವಿಶ್ವವಿದ್ಯಾಲಯ ವೆಬ್ಸೈಟ್ನಲ್ಲಿ ಪ್ರಕಟಿಸದೆ ಮುಚ್ಚಿಡಲಾಗುತ್ತಿದೆ. ಕುಲಸಚಿವರಾದ ಜಂಬುನಾಥ್ ಗುತ್ತಿಯವರು ರಕ್ಷಣೆ ಮಾಡುತ್ತಿದ್ದಾರೆ, ಕೂಡಲೇ ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದಲ್ಲಿ ಹಂತ ಹಂತದ ಹೋರಾಟ ನಡೆಸಿ ಕುಲಸಚಿವರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಆ ಸ್ಥಾನದಲ್ಲಿ ಮುಂದುವರಿಯಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಗುತ್ತಿ ಜಂಬೋನಾಥ್ ಅದೇ ಬೋರ್ಡ್ ಮೀಟಿಂಗ್ ಅಲ್ಲಿ ಕೂತಿದ್ದಾನೆ, ಎಸ್ ಅವತ್ತು ಮೀಡಿಯಾ ಮುಂದೆ ಹೇಳಿದ್ದಾನೆ ತಪ್ಪಾಗಿದೆ ಯೂನಿವರ್ಸಿಟಿಯಿಂದ. ಯಾಕೆ ಮೌನ ಕ್ಷಣ ಆಗಿದೆ? ಮಾಧ್ಯಮದಿಂದ ನೀನೇ ಹೇಳಿಕೆ ಕೊಟ್ಟಿದ್ದೀವಿ ಯೂನಿವರ್ಸಿಟಿಯಿಂದ ತಪ್ಪಾಗಿದೆ, ನಾವು ರೆಕ್ಟಿಫೈ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಅವತ್ತು ಕೃಷಿ ಕಾರ್ಯದರ್ಶಿಗಳಿಗೆ ಮನವರಿಕೆ ಮಾಡಿಕೊಡ್ಲಿಲ್ಲ? ಇಲ್ಲ ಸರ್, ಓಟ್ ಸೈಟಿಂದ ಆಗಿದೆಯೋ ಅಥವಾ ಹಿಂದಿನ ಬಿ ಸಿ ಅವರು ಮಾಡಿದಾರೋ, ಯಾವುದೋ ಕಾರಣಕ್ಕೆ ಇಲ್ಲಿ ತಪ್ಪಾಗಿದೆ, ಆ ತಪ್ಪನ್ನು ನಾವಿಲ್ಲಿ ಸರಿಪಡಿಸೋಣ ಅಂತ ಯಾಕೆ ನೀವು ಧ್ವನಿ ಹಾಕ್ತೀರ? ನೀವು ಸಹ ಡೀಲ್ ಆಗಿದ್ದೀರಾ? ಇಲ್ಲ, ಮೊದಲು ಬಂದ ವಿದ್ಯಾರ್ಥಿಗಳ ಜೋಡಿ ನೀವು ಸೌಹಾರ್ದಯುತವಾಗಿ ವರ್ತನೆ ಮಾಡೋದು ಕಲ್ಕೊಳ್ಳಿ. ರಿಜಿಸ್ಟರ್ ಹೆಂಗೆ ವರ್ತನೆ ಮಾಡ್ತಾರಂದ್ರೆ, ಇದೇ ಹನುಮಂತ ನಾಯಕನ ನಾವು ಲಿಖಿತ ರೂಪದಲ್ಲಿ ಅರ್ಜಿ ಕೊಟ್ಟಬೇಕು ಅಂತ ಒಂದು ಅನೇಕ ಸಲ ಕಳಿಸಿದ್ವಿ. ಕಳಿಸಿದಾಗ ಇವ್ರು ಗೆಲ್ಲ ಅಂದ್ರೆ ಇದನ್ನ ಗುಂಡಾ ವರ್ತನೆ ಎಲ್ಲಿವರೆಗೆ? ಇದರ ಚರಿತ್ರೆ ಹೇಳಕ್ ಹೋದ್ರೆ ಇಂತ ಆರ್ ಡಿ ಪಿ ಆರ್ ಮೂಲ ಇಲಾಖೆ ಆರ್ ಡಿ ಪಿ ಆರ್
ಆ ಇಲಾಖೆ ಬೇಡ ಆಗಿಲ್ಲ. ಆಮೇಲೆ ಟೆಕ್ನಿಕಲ್ ಹ್ಯಾಂಡ್ ಅಲ್ಲ ಇದು. ಆ ರಿಜಿಸ್ಟರ್ ಅಡ್ಮಿನಿಸ್ಟ್ರೇಷನ್ ಸ್ಟ್ಯಾಂಡರ್ಡ್ ಕೊಡಬೇಕಾದ್ರೆ ಟೆಕ್ನಿಕಲ್ ಹ್ಯಾಂಡ್ ಮಾತ್ರ ಕೊಡಬೇಕು. ಅಲ್ಲಿ ಒಂದು ರಾಜಕೀಯ ಅನ್ನೋದು ಹೈದರಾಬಾದ್ ಕರ್ನಾಟಕದವರ ಮನವೊಲಿಸಲಿಕ್ಕೆ ನಾನ್ ಟೆಕ್ನಿಕಲ್ ಹ್ಯಾಂಡ್ ಅನ್ನ ತಂದು ತೋರಿಸ್ತಾರೆ. ಇದಾದ ನಂತರ ನಾವು ಈ ಬಂದಿರತಕ್ಕಂಥ ಬಿಸಿಯವರು ನೂತನ ಬಿಸಿಯವರಿಗೂ ಸಹ ಯಾಕೆ ಹೊಸ ಬಂದಿದ್ದಲ್ಲಿ ಏನು ಸ್ಟೋರಿ ಗೊತ್ತಿಲ್ಲ ಅವರಿಗೆ, ಅವರಿಗೂ ಸಹ ನಿಜ ಸಮುದಾಯ ಮನೆಗೆ ತೋರಿಸಿ ಬಂದಿದ್ದೀವಿ. ಅವರು ಸಹ ತಳ ಸಮುದಾಯದವರು ಸಹ ಇಲ್ಲಿ ಅನ್ಯಾಯ ಆಗಿದೆ, ದಯವಿಟ್ಟು ಪ್ರತಿಭಾನ್ವಿತ ಅಭ್ಯರ್ಥಿದ್ದಾನೆ ವಿಚಾರ ನೀವೆಲ್ಲ ಕೂಲಂಕುಷವಾಗಿ ಟೆಕ್ನಿಕಲ್ ಹ್ಯಾಂಡ್ಗಳಿಗೆ ಕೂತು ಒಂದು ತನಿಖೆ ಮಾಡಿ ಸರಿ ಇದ್ದೇ ಕೊಡಿದೀನಿ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಹನುಮಂತ ನಾಯ್ಕ ಕೊಡಬೇಕಾದ ಆದೇಶನ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಹಿಂದಿನ ಪೇಜಲ್ಲಿ ಇದೆ ಸರ್, ಜನರಲ್ ಸರ್ ಹಿಂಗಿದೆ. ಜನರಲ್ ಲೋಡ್ ಪೋಸ್ಟ್ ಅಲ್ಲಿ ಒಂದು ಲೇಡಿ, ಒಂದು ರೂರಲ್, ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್. ಈಗ ಹನುಮಂತ ನಾಯಕ ರೂರಲ್ ಅಲ್ಲ, ಲೇಡಿನೂ ಅಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ನೂ ಅಲ್ಲ. ಹಾಗಾಗಿ ಅದಕ್ಕೆ ಜನರಲ್ ಕೋಟಾದಲ್ಲಿ ಕೊಡೋಕ್ಕೆ ಅವಕಾಶನೇ ಇಲ್ಲ. ಅಗೇನ್ ಎಲ್ಲಿ ಕೊಡಬೇಕಂದ್ರೆ ಎಸ್ ಟಿ ಕೋಟಾದಲ್ಲೇ ಕೊಡಬೇಕು. ಬಟ್ ಇವರೇನ್ ಮಾಡಿದ್ದಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾರು ಅರ್ಜಿ ಸಲ್ಲಿಸಿಲ್ಲ ಅಂತ ಹನುಮಂತ ನಾಯಕನ ಹೆಸರು ಅಲ್ಲಿ ತೋರಿಸ್ತಾರೆ. ಜನರಲ್ ಮೆರಿಟ್ ಇಂದ ಟಾಪ್ ಇರೋದ್ರಿಂದ ಜನರಲ್ ಮೆರಿಟ್ ಅಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾರು ಅರ್ಜಿ ಸಲ್ಲಿಸಿಲ್ಲ, ಇದನ್ನು ನಾವು ಅಲ್ಲಿ ಕೊಟ್ಟಿದ್ದೀವಿ ಪೋಸ್ಟ್ ಅಂತ ಹೇಳಿ ತೋರಿಸ್ಬಿಟ್ಟು ಮುಂದೆ ಒಂದು ಸ್ಟಾರ್ ಮಾರ್ಕ್ ಇರುತ್ತೆ, ನೋ ಕ್ಲಿಯರ್ ಎನ್ಒಸಿ ಅಂತ. ಒಂದು ಪ್ರಶ್ನೆ, ಸ್ಪುಟ್ನಿ ಮಾಡಿದ ಮೇಲೆ ಒಳಗಡೆ ಕೊಡ್ತಾರೆ ಎನ್ಒಸಿ ಕ್ಲಿಯರ್ ಇಲ್ಲ ಅಂದ್ರೆ ಇದು ಒಳಗಡೆ ಇಂಟ್ರಿ ಹಾಕ್ ಬಿಟ್ಟಿರಿ ನೀವು. ಸಂದರ್ಶಕರು ಇಂಟ್ರಿ ಹಾಕ್ ಮಾಡಿದ್ರಿ, ಇಂಟ್ರೋ ಮಾಡಿದ್ರೆ ಮಾರ್ಕ್ಸ್ ಹಾಕ್ ಕೊಟ್ರಿ. ಈ ಸಂದರ್ಭದಲ್ಲಿ ಸಮಿತಿ ಪದಾಧಿಕಾರಿಗಳಾದ ರಾಚಣ್ಣ ನಾಯಕ್, ರಮೇಶ್ ನಾಯಕ್, ಅಂಬಣ್ಣ ನಾಯಕ್, ಬಂಡೇಶ್ ನಾಯಕ್, ರಾಮಕೃಷ್ಣ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಾನ್ ವೆಜ್ ಪ್ರಿಯರಿಗಾಗಿ ಮಹಾರಾಜಾಸ್ ಬಿರಿಯಾನಿ ಪಾರ್ಸಲ್ ಹೌಸ್ ತೆರೆಯಲಾಗಿದೆ. ಇಲ್ಲಿ ಶುಚಿಯಾದ ಮತ್ತು ರುಚಿಯಾದ ವಿಶಿಷ್ಟ ರೀತಿಯ ವೆರೈಟಿ ಬಿರಿಯಾನಿ ತಯಾರಿಸಿ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಬಿಸ್ನೆಸ್ ಮೀಟಿಂಗ್, ಸೆಮಿನಾರ್, ಕಿಟಿ ಪಾರ್ಟಿ ಇನ್ನಿತರ ಫಂಕ್ಷನ್ಗಳಿಗೆ ಪಾರ್ಸಲ್ ಮಾಡಿ ಕೊಡಲಾಗುತ್ತದೆ. ಸ್ಪೆಷಲ್ ಐಟಂಗಳಾದ ಚಿಕನ್ ಲಾಲಿಪಾಪ್, ಚಿಕನ್ 65 ಬೋನ್ಲೆಸ್, ಚಿಕನ್ ಪೇಪರ್ ಡ್ರೈ ಅಂಡ್ ಸ್ಪೈಸಿ ಬೋನ್ಲೆಸ್ ಅಂಡ್ ಬೋನ್, ಚಿಕನ್ ಜಿಂಜರ್ ಬೋನ್ಲೆಸ್, ಚಿಕನ್ ಡ್ರೈ ಬೋನ್, ಮಟನ್ ಪೇಪರ್ ಡ್ರೈ ಅಂಡ್ ಸ್ಪೈಸಿ, ಮಟನ್ ಕೀಮಾ, ಮಟನ್ ಫ್ರೈ, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಮಾಡಲಾಗುತ್ತದೆ. ಒಮ್ಮೆ ಭೇಟಿ ಕೊಡಿ ಮಹಾರಾಜಾಸ್ ರಾಯಚೂರ್ ಬಿರಿಯಾನಿ ಪಾರ್ಸಲ್ ಹೌಸ್, ಅಪೋಸಿಟ್ ಹುಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್, ಮೆಹಬೂಬ್ 7676136126 9620912356. ನಮಸ್ತೆ. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ. 180 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. 100 ಹೆಚ್ಚು ದೇಶಗಳಿಗೆ ರಫ್ತು ಆಗುತ್ತಿದೆ. ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಫೋರ್ಡ್ ಮನೆತನಕ್ಕೆ ಸೇರಿದೆ. ವಿಶೇಷ ಆರಾಮ ಮತ್ತು ವಿಶೇಷ ಸುರಕ್ಷತೆಯನ್ನು ಹೊಂದಿದೆ. ರೋಟರಿ FIP ಜೊತೆಗೆ ಪವರ್ಫುಲ್ ಇಂಜಿನ್ ಕೂಡ ಹೊಂದಿದೆ. ಇನ್ಸ್ಟೆಂಟ್ ಮೇಶ್ ಸೈಡ್ ಗಿಫ್ಟ್ ಗೇರ್ ಬಾಕ್ಸ್ ಹೊಂದಿದೆ. ಹೈಟ್ ಲಿಮಿಟರ್ ಜೊತೆಗೆ ಲಿಫ್ಟೋ ಮ್ಯಾಟಿಂಗ್, ಹ್ಯಾವಿ ಡ್ಯೂಟಿ ಅಡ್ಜಸ್ಟೇಬಲ್ ಹುಕ್ ಹೊಂದಿದೆ. ಹ್ಯಾವಿ ಡ್ಯೂಟಿ ಫ್ರಂಟ್ ವೇಟ್ ಕ್ಯಾರಿಯರ್ ಕೂಡ ಇದೆ. ಪ್ರತಿ ಕೆಲಸದಲ್ಲೂ ಚಮತ್ಕಾರ, ಉಳಿತಾಯದಲ್ಲಿಯೂ ಅತ್ಯುತ್ತಮ. ಹ್ಯಾವಿ ಡ್ಯೂಟಿ ಚಾಸಿಸ್, ಟೋ ಹುಕ್ ಮತ್ತು ಕನೋಪಿ ಲಿಫ್ಟೋ ಮ್ಯಾಟಿಂಗ್, ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಜೊತೆಗೆ ಸಂಪೂರ್ಣ ಕಾನ್ಸ್ಟೆಂಟ್ ಮೇಶ್, ಸೂಪರ್ ಡೀಲಕ್ಸ್ ಸೀಟ್ ಜೊತೆಗೆ ಸುಲಭದ ಆಪರೇಟ್ ಕಂಟ್ರೋಲ್ ಗಳನ್ನು ಹೊಂದಿದೆ. ಸಂಪರ್ಕಿಸಿ ನಾಗಭೂಷಣ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಲಿಂಕ್ಸ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಂ.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, Doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ನಿವೇಶನ ರಹಿತರಿಗೆ ಭೂ ಸರ್ವೆ ಮಾಡಿ ನಿವೇಶನ ಹಂಚಿಕೆ ಮಾಡುವಂತೆ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಒತ್ತಾಯಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಸಂಘಟನೆ ಮುಖಂಡರು ವಾಜಪೇಯಿ ನಗರ ನಿವೇಶನ ಯೋಜನೆಯಡಿ ನಿವೇಶನ ರಹಿತರಿಗೆ ಹಕ್ಕುಪತ್ರ ನೀಡಿ ಒಂದು ವರ್ಷ ಕಳೆದರೂ ಇಂದಿಗೂ ಭೂಮಿ ಗುರುತಿಸಿ ವಸತಿ ವಿನ್ಯಾಸ ಮಾಡಿ ನಿವೇಶನ ಹಂಚಿಕೆಗೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ದೂರಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯೇ ಇದಕ್ಕೆ ಕಾರಣವಾಗಿದೆ. ನಿವೇಶನ ರಹಿತರು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ. ಒಂದು ತಿಂಗಳೊಳಗೆ ಭೂಮಿಯನ್ನು ಗುರುತಿಸಿ ಸರ್ವೆ ಮಾಡಿ ನಿವೇಶನ ಹಂಚಿಕೆಗೆ ಮುಂದಾಗಬೇಕು, ಇಲ್ಲದಿದ್ದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ವಸತಿ ರೈತರಿಗೆ ಬೀದಿ ಬದಿ ವಾಸ ಮಾಡುವವರಿಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ನಿವೇಶನ ರೈತರಿಗೆ ನಿವೇಶನ ಮಂಜೂರು ಮಾಡಲು ನಮ್ಮ ಸಂಘಟನೆಯಿಂದ ಸುಮಾರು 5 ವರ್ಷಗಳ ಕಾಲ ಹೋರಾಟ ಮಾಡಿರುವುದರಿಂದ ಜಿಲ್ಲಾಡಳಿತವು 3 ವರ್ಷ ವಹಿಸಿ ನಿವೇಶನ ರೈತರಿಗೆ ನಿವೇಶನ ಹಕ್ಕುಪತ್ರ ನೀಡಿರುವುದು ಸ್ವಾಗತಾರ್ಹ. ಆದರೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ನಿವೇಶನ ರೈತರಿಗೆ ನಿವೇಶನ ಹಕ್ಕುಪತ್ರ ನೀಡಿ ವರ್ಷ ಕಳೆದರೂ ಇದುವರೆಗೂ ಭೂಮಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವುದರಿಂದ ನಿವೇಶನ ರೈತರು ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಈಗಾಗಲೇ ಕುಂದುಪತ್ತೆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಅದೇ ರೀತಿ ನಗರಸಭೆ ಪೌರಾಯುಕ್ತರು ನಿರ್ಲಕ್ಷ್ಯ ಮನೋಭಾವ ತೋರುತ್ತಿದ್ದರಿಂದ ಈ ವಿಷಯವು ವಿಳಂಬವಾಗಿದೆ. ಆದ್ದರಿಂದ ನಗರದಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರಿಗೆ ನಿವೇಶನಗಳಿಲ್ಲದೆ ಬಾಡಿಗೆ ಮನೆಯಲ್ಲಿ ಬೀದಿ ಬದಿಯಲ್ಲಿ ವಾಸ ಮಾಡುತ್ತಿರುವುದರಿಂದ ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜನಾರ್ದನ ಹಳ್ಳಿ ಬೆಂಚಿ, ಉಪಾಧ್ಯಕ್ಷ ವೆಂಕಟೇಶ್ ಭಂಡಾರಿ ಸೇರಿದಂತೆ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಕಾರ್ಯಕರ್ತರು ಭಾಗವಹಿಸಿದರು. ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ನಗರಸಭೆ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ನಗರದಲ್ಲಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಸಂಘಟನೆ ಮುಖಂಡರು ನಗರದ ಸಿಯಾ ತಲಾಬ್, ಎಲ್ಬಿಎಸ್ ನಗರ್, ಹರಿಜನವಾಡ, ಮಡ್ಡಿಪೇಟೆ, ಅರಬ್ ಮೊಹಲ್ಲಾ, ಬೇಸ್ತವಾರ್ ಪೇಟೆ, ತಿಮ್ಮಾಪುರ್ ಪೇಟೆ, ಗಾಜ್ಗರ್ ಪೇಟೆ, ಬೇರೂನ್ ಕಿಲಾ ಸೇರಿದಂತೆ ಹಲವಾರು ಬಡಾವಣೆಗಳಲ್ಲಿ ಜನರು ಬಯಲು ಶೌಚಾಲಯವನ್ನೇ ನೆಚ್ಚಿಕೊಂಡಿದ್ದಾರೆ. ವೈಯಕ್ತಿಕ ಶೌಚಾಲಯ ಕಟ್ಟಿಸಿಕೊಳ್ಳದ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ. ಪ್ರತಿಯೊಂದು ಗಲ್ಲಿಗಳಲ್ಲೂ ದುರ್ವಾಸನೆ ಬೀರುತ್ತಿದ್ದು ಸ್ವಚ್ಛತೆಗೆ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಬಯಲು ಶೌಚಾಲಯ ಮುಕ್ತಗೊಳಿಸಲು ರಾಯಚೂರು ನಗರ ಬಯಲು ಶೌಚಾಲಯ ಮುಕ್ತಗೊಳಿಸಬೇಕಿದೆ. ಮುಖ್ಯ ರಸ್ತೆಗಳ ದೂರು ತೆಗೆಯುವುದು ಸೇರಿದಂತೆ ಅನೇಕ ಯಂತ್ರಗಳನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದ್ದರೂ ಬಳಕೆಯಾಗದೆ ಮೂಲೆ ಸೇರಿವೆ ಎಂದು ದೂರಿದ್ದಾರೆ. ನಗರದ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಸ್ವಚ್ಛತೆ ಮತ್ತು ನೈರ್ಮಲ್ಯ ಕನಸಿನಲ್ಲೇ ಕಮರಿದೆ. ಕೂಡಲೇ ನಗರದ ಪ್ರಮುಖ ಬಡಾವಣೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಸ್ವಚ್ಛತೆಗೆ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಅರ್ಜುನವಾಡ, ಮಡ್ಡಿಪೇಟು, ಅರಬ್ಮೊಲ್ಲಾ, ಬೇಸ್ತರಪೇಟು, ತಿಮ್ಮಾಪುರ, ಲಕ್ಷ್ಮೀಪೇಟು, ಬೇರೂರು ಕಿಲ್ಲಾ ಸೇರಿದಂತೆ ನಗರದ ಹಲವು ಕೆರೆಗಳಿಂದ ಜನತೆಗೆ ಬಯಲು ಸ್ವಚ್ಛವನ್ನು ಚುಚ್ಚುಕೊಂಡಿರುವ ಅವರಿಂದ ವ್ಯಕ್ತಿಗೆ ಸ್ವಚ್ಛ ಕಟ್ಟಿಸಿಕೊಳ್ಳುವಂತೆ ಸಹಾಯಕ ಪ್ರತಿ ಎಲ್ಲಿಗೂ ಕಟ್ಟು ದುರಸ್ತು ದಾಖಲೆ
ಸಲ್ಲಿಸಿದ್ದೆ. ಈ ವಿಚಾರದಲ್ಲಿ ಸ್ಥಳ ಸಚಿವ ನಗರಸಭೆಯ ಸಂಪೂರ್ಣವಾಗಿ ಇಡಲಾಗಿದೆ ಎಂದು ತಮ್ಮಲ್ಲಿ ಈ ದೇಶದಂತೆ ಪ್ರತಿಯೊಂದು ಜಿಲ್ಲೆ ಸಂಪೂರ್ಣ ಸ್ವಚ್ಛತೆ ಮುಖ್ಯವು ಅಲ್ಲಿ ಆಗುವಂತೆ ಪ್ರತಿಯೊಂದು ಸ್ವಚ್ಛತೆ ಅನುಭವಿಸಬೇಕಾಗಿರುವಂತೆ ಸ್ವಚ್ಛ ಭಾರತ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂಡಿ ಹನೀಫ್ ಶೇಖ್, ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷ ಗುರುಪ್ರತಾಪ್, ಸೈಯದ್ ಅಶ್ರಫ್ ಪಾಷಾ, ಎಂ ತಿಮ್ಮಪ್ಪ, ಕೆ ಈರಣ್ಣ, ಜಂಬಣ್ಣಗೌಡ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಚಂದ್ರಬಂಡ ಗ್ರಾಮದ ಸರ್ವೆ ನಂಬರ್ 151/1 ಮತ್ತು 152/11 ಗುಂಟೆ ಭೂಮಿಯನ್ನು ಕಾನೂನು ಉಲ್ಲಂಘಿಸಿ ತಂದೆ ಮಗನಿಗೆ ಮಂಜೂರು ಮಾಡಿರುವುದನ್ನು ರದ್ದುಪಡಿಸಬೇಕು. ಹಣ ಪಡೆದು ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ್ ಬಣ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಸದರಿ ಸರ್ವೆ ನಂಬರ್ನಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರು ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಕಂದಾಯ ಇಲಾಖೆಗೆ ಫಾರಂ ನಂಬರ್ 53 ಸಲ್ಲಿಸಿದ್ದಾರೆ. ನರಸಪ್ಪ ತಂದೆಯಾದ ಲಕ್ಷ್ಮಪ್ಪ ಇವರಿಗೆ 1974-75 ಸರ್ವೆ ನಂಬರ್ 151/2 ಜಮೀನಿನಲ್ಲಿ 2 ಎಕರೆ ಪಟ್ಟ ನೀಡಲಾಗಿದೆ. ಈ ಭೂಮಿಯನ್ನು ಇವರ ಮಕ್ಕಳ ಹೆಸರಿನಲ್ಲಿ ಮುಟೇಷನ್ ಮಾಡಿಕೊಂಡಿದ್ದಾರೆ. ಒಂದು ಕುಟುಂಬಕ್ಕೆ ಒಂದು ಸಲ ಮಂಜೂರು ಮಾಡಿದ ನಂತರ ಅದೇ ಪಕ್ಕದಲ್ಲಿಯೇ ಇರುವ ಭೂಮಿ ಸರ್ವೆ ನಂಬರ್ 151/1 5 ಎಕರೆ 26 ಗುಂಟೆ ಎಂ ಆಂಜನೇಯ ಇವರಿಗೆ 2003-04 ಅಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಪಕ್ಕದಲ್ಲೇ ಇರುವ ಸರ್ವೆ ನಂಬರ್ 152 ಇವರ ತಂದೆ ದೊಡ್ಡ ನರಸಪ್ಪ ಇವರಿಗೆ 5 ಎಕರೆ 26 ಗುಂಟೆ ಮಂಜೂರು ಮಾಡಲಾಗಿದೆ. ಸದರಿ ಜಮೀನಿನಲ್ಲಿ ಪರಿಶಿಷ್ಟ ಜಾತಿ ಜನರು ಸಾಗುವಳಿ ಮಾಡುತ್ತಿದ್ದರು. ಲೆಕ್ಕಿಸದೆ ಹಣ ಪಡೆದುಕೊಂಡು ತಂದೆ ಮಗನಿಗೆ ಜಮೀನು ಮಂಜೂರು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಾನೂನು ಉಲ್ಲಂಘಿಸಿ ತಂದೆ ಮಗನಿಗೆ ಭೂಮಿ ಮಂಜೂರು ಮಾಡಿರುವುದನ್ನು ಕೂಡಲೇ ರದ್ದುಗೊಳಿಸಿ ಫಾರಂ ನಂಬರ್ 53 ಹಾಕಿದ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ಜಮೀನು ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು. ಸರ್ ಯಾರಂದ್ರೆ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಸಂಘಟನಾ ಸಂಚಾಲಕ ಶರಣಪ್ಪ ದಿನ್ನಿ, ಚನ್ನಬಸವ ಐಕ್ಲಾಸ್ಪುರ್, ಲಕ್ಷ್ಮಣ್ ಕುರುಡಿ, ಚಿದಾನಂದ್ ಆರೌಲಿ, ಭೀಮಣ್ಣ ನಿಲೋಗಲ್, ಈರಪ್ಪ ಗಣಮೂರು, ಈರಣ್ಣ ಕೆರಬೂದೂರು, ಕರಿಯಪ್ಪ ಚಂದ್ರಬಂಡ, ಹನುಮಂತ ಆರೌಲಿ, ಜಿಂದಪ್ಪ ನಿಲೋಗಲ್ ಸೇರಿದಂತೆ ಅನೇಕರು ಇದ್ದರು. ಈದ್ ಎ ಮಿಲಾಯಿ ನಬಿ ಜುಲೂಸ್ನಲ್ಲಿ ಡಿಜೆ ಹೈ ವ್ಯಾಶ್ ಸೌಂಡ್ ಲೋಡ್ ಸ್ಪೀಕರ್ ಸಿಸ್ಟಂಗಳ ಬಳಕೆಯನ್ನು ನಿಷೇಧಿಸುವಂತೆ ಹೈದರಾಬಾದ್ ಕರ್ನಾಟಕ ನದ ಪಿಂಜಾರ್ ಸಂಘದ ಮುಖಂಡರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈದ್ ಎ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸರಾಬ್ ಬಜಾರ್ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಪ್ರಾರಂಭಗೊಂಡು ಟೀನ್ ಕಂದಿಲ್, ಜಾಕಿರ್ ಹುಸೇನ್ ವೃತ್ತ, ತಹಸೀಲ್ ಕಾರ್ಯಾಲಯ, ಟಿಪ್ಪು ಸುಲ್ತಾನ್ ರಸ್ತೆ ಮಾರ್ಗವಾಗಿ ಅರಬ್ ಮೊಹಲ್ಲಾದ ಈದ್ಗಾದವರೆಗೆ ನಡೆಯಲಿದ್ದು ಜುಲೂಸ್ನಲ್ಲಿ ಧ್ವನಿವರ್ಧಕ ಬಳಸುವುದರಿಂದ ಜನಸಾಮಾನ್ಯರಿಗೆ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರಲಿದೆ. ಶಬ್ದ ಮಾಲಿನ್ಯ ತಡೆಗಟ್ಟಲು ಡಿಜೆ ಬಳಕೆಯನ್ನು ನಿಷೇಧಿಸಬೇಕೆಂದು ಮನವಿ ಮಾಡಿದರು. ಡಿಜೆ ಸೌಂಡ್ ಸಿಸ್ಟಮ್ ಬಳಕೆಗಾಗಿ ಯಾರಾದರೂ ಪರವಾನಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅನುಮತಿ ನೀಡಬಾರದು. ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಸೂಚನೆ ನೀಡಬೇಕು. ಜುಲೂಸ್ನಲ್ಲಿ ಡಿಜೆ ಬಳಕೆ ಮಾಡಿದ್ದಲ್ಲಿ ಜಪ್ತಿ ಮಾಡಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಶಾಂತಿ ಸೌಹಾರ್ದತೆಯಿಂದ ಈದ್ ಎ ಮಿಲಾದ್ ಆಚರಣೆ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಖಾಜಾವಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ಅಂಜಲ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ 4 ಗುಡಿಸಲುಗಳು ಭಸ್ಮಗೊಂಡು ಅಪಾರ ಹಾನಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಗ್ರಾಮದ ರಾಯಪ್ಪ, ದೊಡ್ಡಹನ್ಮಯ್ಯ ಶಿವಪುತ್ರಪ್ಪ, ದೊಡ್ಡಹನ್ಮಯ್ಯ ರಂಗಪ್ಪ, ದೊಡ್ಡಹನ್ಮಯ್ಯ ನಾಗಪ್ಪ, ದೊಡ್ಡಹನ್ಮಯ್ಯ ಎಂಬುವರು ಅಂಜಲ ಸೀಮಾಂತರದಲ್ಲಿರುವ ಶಂಕರ್ ಬಂಡಿ ಗ್ರಾಮ ರಸ್ತೆ ಮಾರ್ಗದಲ್ಲಿರುವ ಗುಡಿಸಲುಗಳು ಭಸ್ಮಗೊಂಡು ಬಟ್ಟೆ, ಬಂಗಾರ, ಕಾಳು ಕಡಿ ಸೇರಿದಂತೆ ಎಲ್ಲವೂ ಸೇರಿದಂತೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಬೆಂಕಿ ಹಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಕಂದಾಯ ಲೆಕ್ಕಿಗ ತೆರಳಿ ಪರಿಶೀಲಿಸಿದ್ದು ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನೆ. ಜಿಲ್ಲಾಧಿಕಾರಿಗಳಿಂದ ಅಧಿಕಾರಿಗಳ ತರಾಟೆ. ಕುಡಿಯುವ ನೀರು ಒಳಚರಂಡಿ ಕಾಮಗಾರಿಗೆ ವೇಗ ಹೆಚ್ಚಿಸಲು ಸೂಚನೆ.
ರೈತರ ಸಂಪೂರ್ಣ ಸಾಲ ಮನ್ನಕ್ಕೆ ಒತ್ತಾಯಿಸಿ ನವೆಂಬರ್ 19ರಂದು ವಿಧಾನಸೌಧ ಮುತ್ತಿಗೆ ಲಕ್ಷ್ಮಣಗೌಡ ಕಡಗಂದೊಡ್ಡಿ. ಕನಿಷ್ಠ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜೆಸ್ಕಾಂ ಗುತ್ತಿಗೆ ರೈತರಿಂದ ಅನಿರ್ದಿಷ್ಟ ಧರಣಿ ಆರಂಭ. ಕೃಷಿ ವಿಶ್ವವಿದ್ಯಾಲಯ ನೇಮಕಾತಿಯಲ್ಲಿ ಅಕ್ರಮ, ವಾರದೊಳಗೆ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗದಿದ್ದಲ್ಲಿ ಹೋರಾಟ, ರಘುವೀರ್ ನಾಯಕ್. ವಾಜಪೇಯಿ ವಸತಿ ಯೋಜನೆಯಡಿ ನಿವೇಶನ ಹಂಚಿಕೆಗೆ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಒತ್ತಾಯ. ನಗರದಲ್ಲಿ ಸ್ವಚ್ಛತೆ ನಿರ್ಲಕ್ಷ್ಯ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಚನ್ನಗಂಡದಲ್ಲಿ ಕಾನೂನು ಉಲ್ಲಂಘಿಸಿ ತಂದೆ ಮಗನಿಗೆ ಭೂಮಿ ಮಂಜೂರು, ಮಂಜೂರಾತಿ ರದ್ದಿಗೆ ಡಿಎಸ್ಎಸ್ ಆಗ್ರಹ. ಈದಿ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಬಳಕೆ ನಿಷೇಧಿಸಲು ಪಿಂಜಾರ ಸಂಘ ಮನವಿ. ಮತ್ತು ದೇವದುರ್ಗ ತಾಲೂಕಿನ ಅಂಜಲದಲ್ಲಿ ಆಕಸ್ಮಿಕ ಬೆಂಕಿಗೆ 4 ಗುಡಿಸಲು ಭಸ್ಮ, ಹಾನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಿಗಿನ ವಾರ್ತೆಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗುವ ಒಂದೇನು. ಸಿಬಿಎನ್ ವಾರ್ತೆಗಳನ್ನು ಪ್ರಾಯೋಜಿಸಿದವರು ಬಿರಿಯಾನಿ ಬುಖಾರಿ ನೋಡಿ ಬಿರ್ನಲ್ಲಿ ನಿಹಾರಿ ಧರ್ಮ ಭ್ರಷ್ಟ ಹೋ ಜಾಯೆ. ನಾನ್ ವೆಜ್ ಪ್ರಿಯರಿಗಾಗಿ ಮಹಾರಾಜ ಬಿರಿಯಾನಿ ಪಾರ್ಸಲ್ ಹೌಸ್ ತೆರೆಯಲಾಗಿದೆ. 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. ನಾಗಭೂಷಣ ಮೋಟಾರ್ಸ್ ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಲಿಂಕ್ಸ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಂ.